ಅಂತೂ ಇಂತೂ 2023 ಮುಗಿಯಿತು ಗೆಳೆಯರೆ. 2023 ಆದಂತಹ ಕಹಿ ಘಟನೆಯನ್ನು ಮರೆತು 2024 ಶುಭ ತರಲಿ ಅಂತ ಹೇಳುವಂತಹ ಸಮಯ ಇದು. ನಿನ್ನೆ ಬೆಂಗಳೂರಿನಲ್ಲಿ ಭರ್ಜರಿ ಪಾರ್ಟಿ ಮೂಡು, ಚರ್ಚ್ ಸ್ಟ್ರೀಟ್, ಎಂ ಜಿ ರೋಡ್, ಎಲ್ಲಿ ನೋಡಿದರೂ ಕೂಡ ಜನವೂ ಜನ. ಸಂಜೆಯಾಗುತ್ತಿದ್ದಂತೆ ಜನ ತುಂಬಿಕೊಂಡು ಬಿಟ್ಟರು. ಅದೇ ರೀತಿಯಾಗಿ ನಿನ್ನೆ ಸಾಕಷ್ಟು ಜನ ಸೇರಿದ್ದರು, ಸಿಕ್ಕಾಪಟ್ಟೆ ಜನರು. ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸರು ಹರಸಾಹಸ ಪಟ್ಟರು. ಜೊತೆಗೆ ಅಲ್ಲಿ ನೆರೆದಿದ್ದಂತಹ ಯುವಕ ಯುವತಿಯರು ಫುಲ್ ಪಾರ್ಟಿ ಮೋಡ್ನಲ್ಲಿದ್ದರು. ಕುಡಿದು ಟೈಟಾಗಿ ರಂಪಟವೇ ಮಾಡುತ್ತಿದ್ದರು. ಆದರೆ ಈ ವರ್ಷ ಪಾರ್ಟಿ ಮಾಡುವುದಕ್ಕೆ ಜನಸಾಗರವೇ ಹರಿದು ಬರುತ್ತಿತ್ತು. ನಿರೀಕ್ಷೆಗೂ ಮೀರಿ ಜನ ಸೇರಿತ್ತು. ಹೀಗಾಗಿ ಪೊಲೀಸರು ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಹರಸಾಹಸವನ್ನು ಮಾಡಬೇಕಾಯಿತು. ಹೆಜ್ಜೆ ಹೆಜ್ಜೆಗೂ ಕಾಫಿ ಕಣ್ಗಾವಲು ಇರಿಸಲಾಯಿತು. ಜೊತೆಗೆ ಕುಡಿದು ಟೈಟಾಗಿ ಯುವ ಸಮೂಹ ರಂಪಾಟ ನಡೆಸಿಬಿಟ್ಟರು. ಕೋರಮಂಗಲ ಪಬ್ನಲ್ಲಿ ಯುವಕ ಯುವತಿಯರು ಹುಚ್ಚಾಟ ಮರೆಯುತ್ತಿದ್ದರು. ಐಟಿ ಸಿಟಿ ಬೆಂಗಳೂರು ಜನಕ್ಕೆ ನ್ಯೂಯಾರ್ಕ್ ಸೆಲೆಬ್ರೇಷನ್ ಅಂದರೆ ಹಾಟ್ಸ್ಪಾಟ್ ಅಂದರೆ ಎಂ ಜಿ ರೋಡ್, ಬ್ರಿಗೇಡ್ ರೋಡ್, ಕೋರಮಂಗಲಕ್ಕೆ ಹೋಗಿ ಕುಡಿದು ಕುಪ್ಪಳಿಸುತ್ತಾರೆ. ಕೆಲ ಯುವಕ ಯುವತಿಯರು ಕುಡಿದು ಅಸ್ವಸ್ಥಗೊಂಡಿದ್ದಾರೆ. ಕುಡಿದ ನಶೆಯಲ್ಲಿದ್ದವರನ್ನು ರಕ್ಷಣೆಗೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಪೊಲೀಸರಿಗೆ ನಿಜಕ್ಕೂ ಸವಾಲಿದು. ಕುಡಿದ ಮತ್ತಿನಲ್ಲಿದ್ದವರು ಕೆಲವರು ಹೈಡ್ರಾಮಾ ಮಾಡ್ತಾರೆ, ವಾಗ್ವಾದವೂ ಮಾಡ್ತಾರೆ, ಕೆಲವರು ಅಸ್ವಸ್ಥಗೊಂಡರು. ಕಂಠಪೂರ್ತಿ ಕುಡಿದಿಟ್ಟರು. ಕೆಲ ಯುವಕ ಯುವತಿಯರು ಹುಚ್ಚಾಟ ನಡೆಸುತ್ತಿದ್ದರು ಪಬ್ನಲ್ಲಿ. ಕುಡಿದ ನಶೆಯಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಅವರಿಗೆ ಗಮನಕ್ಕಿರಲಿಲ್ಲ. ಆ ರೀತಿ ಹುಚ್ಚಾಟ ನಡೆಸುತ್ತಿದ್ದರು. ಈ ವಿಡಿಯೋ ನೋಡಿ, ಒಬ್ಬ ಹುಡುಗ ಹೇಗೆ ಕುಡಿದು ವರ್ತಿಸುತ್ತಿದ್ದಾನಂತ. ಅಲ್ಲೊಬ್ಬಲು ನೋಡಿ, ಕಂಠ ಪೂರ್ತಿ ಕುಡಿದು ಏಕಾಗಿ ಮಲಗಿದ್ದಾನೆ. ಇದು ಬೆಂಗಳೂರಿನಲ್ಲಿ ನಡೆದಂತಹ ನಿನ್ನೆಯ ದೃಶ್ಯಾವಳಿಗಳು. ಇಲ್ಲೊಬ್ಬಲ್ಲು ನೋಡಿ, ಕಂಠ ಪೂರ್ತಿ ಕುಡಿದು ಹೇಗೆ ವರ್ತಿಸುತ್ತಿದ್ದಾಳಂತ. ಕುಡಿದ ನಶೆಯಲ್ಲಿದ್ದವರು ಎದ್ದೇಳಲಾಗದಂತಹ ಪರಿಸ್ಥಿತಿ ಇದು. ಇವರ ಮೋಜಿಗೆ ಪೊಲೀಸರಿಗೆ ಸುಸ್ತೇ ಸುಸ್ತು. ಇದು ಬೆಂಗಳೂರಿನಲ್ಲಿ ನಡೆದಂತಹ ನಿನ್ನೆಯ ಕೆಲವು ಘಟನೆಗಳು. ಇಲ್ಲಿ ನೋಡಿ, ಹುಡುಗಿಯನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಹಾಗೆಯೇ
ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.